ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಬೃಂದಾಭದ್ರಿ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಚಕ್ಲಿ ಮಾಡ್ಲಿಕ್ಕತ್ತೀನಿ ರೀ, ನಾಗರ ಪಂಚಮಿ ಚಕ್ಲಿ ಮಾಡ್ಬೇಕಂತ. ಸೊ ಹಂಗಾಗಿ ಚಕ್ಲಿ ಮಾಡತ್ತೀನಿ, ಫಸ್ಟ್ ಟೈಮ್ ಮಾಡತ್ತೀನಿ. ಹೆಂಗೆ ಮಾಡ್ತೀರಾ ಗೊತ್ತಿಲ್ಲ, ಬಟ್ ನಾ ಯಾವ ಥರ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ಅಂತ ಬರ್ತೀನಿ. ಸೊ ಫಸ್ಟ್ ಏನಂದರೆ, ಈ ಬಟ್ಲಿಂದ ಒಂದು ಬಟ್ಟಷ್ಟು ಪುಟಾಣಿ ಹಿಟ್ಟು ತೊಗೊಳಿತೀನಿ ರೀ. ಪುಟಾಣಿನ ರುಬ್ಕೊಂಡು ಪುಟಾಣಿ ಹಿಟ್ಟು ತೊಗೊಳಿರ್ತೀನಿ. ಇದರಿಂದ ನಾನು ದಿಢೀರಂತ ಮಾಡತ್ತೀನಿ, ನಾನು ಅಕ್ಕಿ ಇಕ್ಕಿ ನೆನೆ ಇಟ್ಕೊಂಡೆಲ್ಲ ಮಾಡತ್ತಿಲ್ಲ. ಸೊ ಅಕ್ಕಿ ಹಿಟ್ಟಿನಿಂದ ಮಾಡಲಿರ್ತೀನಿ. ಸೊ ಇವಾಗ ತೊಗೊಂಡಿಲ್ಲ, ಅದೇ ಬಟ್ಲಿಂದ ಮೂರು ಬಟ್ಲಷ್ಟು ಅಕ್ಕಿ ಹಿಟ್ಟು ತೊಗೊಬೇಕು. ಎರಡು ಬಟ್ಲರ್ ಮೂರು ಬಟ್ಲ ಅಕ್ಕಿ ಹಿಟ್ಟು ತಗೊಳಿತೀನಿ. ಸರಿಯಾಗಿ ಮಿಕ್ಸ್ ಆಗ್ಬೇಕು, ಹಂಗೆ ಕಲಸ್ಕೊರಿ. ಖಾರ ಪುಡಿ ಹಾಕೋಣ ರೀ, ಕೆಂಪು ಖಾರ ಪುಡಿ, ಚಿಲ್ಲಿ ಪೌಡರ. ನಿಮ್ಗೆ ಎಷ್ಟು ಖಾರ ಬೇಕಲ್ಲ ಅಷ್ಟು ಖಾರ ಹಾಕೋಬೋದು. ಸೊ ನಮ್ಗೆ ಜಾಸ್ತಿ ಖಾರ ಏನು ಬೇಡ, ಅದಕ್ಕೆ ಸ್ವಲ್ಪ ಹಾಕೊಳತ್ತೀನಿ. ಆಮೇಲೆ ಸ್ವಲ್ಪ ಜೀರಿಗೆ, ಒಂದಿಷ್ಟು ಚಮಚ ಅಜವಾನ ಹಾಕತ್ತೀನಿ ಇದಕ್ಕೀಗ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪನ್ನ ನೀವು ನೋಡ್ಬಿಟ್ಟು ಹಾಕೋರಿ ಎಷ್ಟು ಬೇಕಾಗ್ತದೆ ಅಂತ. ಸೊ ಈಗ ಇದನ್ನೆಲ್ಲ ನೀಟಾಗಿ ಕಲಸ್ಕೊಳ್ಳೋಣ. ಎಳ್ಳು ಹಾಕೋರಿ, ಎಳ್ಳು ಹಾಕ್ಕೊಂಡ್ರೆ ಟೇಸ್ಟ್ ಹಾಕ್ತದೆ ಚಕ್ಲಿ. ಸೊ ಹಂಗಾಗಿ ಒಂದು ಸ್ವಲ್ಪ ಬಿಳಿ ಎಳ್ಳು ಹಾಕೋರಿ, ನೀಟಾಗೆಲ್ಲನೂ ಮಿಕ್ಸ್ ಮಾಡ್ಕೋರಿ. ಬಿಸಿ ಎಣ್ಣೆ ಹಾಕೋರಿ, ಸ್ವಲ್ಪ ಎಣ್ಣೆ ಬಿಸಿ ಕಾಯ್ದಿದ್ರೆ ಬಿಸಿ ಎಣ್ಣೆನೇ ಹಾಕೋರಿ. ಸ್ಪೂನಿಂದ ಮಿಕ್ಸ್ ಮಾಡ್ಕೋರಿ. ಎಣ್ಣೆ ಹಾಕ್ಕೊಂಡು ಆದ್ಮೇಲೆ ನೀಟಾಗಿ ಸ್ವಲ್ಪ ಕಲಸ್ಕೋರಿ. ಕಲಸ್ಕೊಂಡು ಹಿಂಗೆ ನೋಡಿರಿ, ಎದಕ್ಕೆ ಬಂದಿರಬೇಕು, ಈ ಥರ ಗಟ್ಟಿ ಹಾಕ್ಬೇಕು, ಹಿಂಗೆ ಉಂಡಿ ಮಾಡ್ಕೊಡೋ ಉಂಡಿ ಥರ ಆಗ್ಬೇಕದು. ಸೊ ಅಲ್ಲಿವರೆಗೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಕಲಸ್ಕೋರಿ. ಬಿಸಿನೀರು ಹಾಕ್ಕೊಳ್ಳೋಣ, ಬಿಸಿನೀರಿಂದ ಕಲಸ್ಬೇಕು ರೀ. ಸ್ವಲ್ಪ 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 ಹಾಕೋರಿ, ಒಮ್ಮೆ ಬಿಸಿನೀರು ಹಾಕೊಳಕ್ಕೆ ಹೋಗ್ಬೇಡ್ರಿ, ಫುಲ್ ಅಳಸಾಗ್ಬಿಡ್ತದೆ. ಸೊ ಹಿಂಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಸ್ಕೋರಿ. ನೀಟಾಗಿ ಎದಕ್ಕೆ ಆಗ್ಬೇಕು, ಅತಿ ಮೆತ್ತಗೂ ಆಗಬಾರ್ದು, ಅತಿ ಬಿರುಸು ಆಗಬಾರ್ದು. ಸೊ ಇವಾಗ ಒಂದು ಸ್ವಲ್ಪ ಕೈಗೆ ಎಣ್ಣೆ ಹೆಚ್ಕೊಂಡು ಸ್ವಲ್ಪ ಹಿಟ್ಟು ತಗೋರಿ. ಹಿಟ್ಟು ತೊಗೊಂಡು ಸಿಲಿಂಡ್ರ್ ಆಕಾರ ಒಳಗೆ ಹಿಟ್ಟನ್ನ ಮಾಡ್ಕೋರಿ. ಆಮೇಲೆ ಅದಕ್ಕೆ ಇವಾಗ ಇದೇನು ತೊಗೊಂಡಿರ್ತೀವಲ್ಲ, ಅದಕ್ಕೆ ಒಂದು ಸ್ವಲ್ಪ ಸುತ್ತಲ ಎಣ್ಣೆ ಹಚ್ಕೊಳ್ಳೋಣ. ಎಣ್ಣೆ ಹಚ್ಕೊಂಡ್ರೆ ಅಂಟ್ಕೊಳ್ಳೋಂಗಿಲ್ಲ. ಸೊ ಈಗ ಇದನ್ನು ಅದರೊಳಗೆ ಹಾಕ್ಬಿಡೋಣ, ಒಂದು ಸ್ವಲ್ಪ ಹಾಕಿ. ಎಲ್ಲೋ ಕಟ್ಟಾಗ್ಲಾರ ನೀಟಾಗಿ ಬಂದಾವ. ಸೊ ಹಿಟ್ಟಿದೆ, ಅದಕ್ಕೆ ಕಲಸ್ಕೋಬೇಕು. ಸೊ ಇವಾಗ ಎಣ್ಣೆ ಕಾಯಕ್ಕಿಟ್ಟೀನಿ. ಸೊ ಫಸ್ಟ್ನೇದು ನೋಡೋಣ ಎಣ್ಣೆ ಕಾಯ್ತದಿಲ್ಲ ಅಂತ ಗೊತ್ತಾಗುತ್ತದೆ. ಸೊ ಇವಾಗ ಚಕ್ಲಿ ಹಾಕಿನ್ರಿ, ಯಾವ ಥರ ಭೇದ ಅಂತ ತೋರಿಸ್ತೀನಿ ಚಕ್ಲಿ. ಸೊ ಎಲ್ಲೂ ಕಟ್ಟಾಗಿಲ್ಲ. ಸೊ ಹಿಟ್ಟನ್ನ ಯಾವ ಥರ ಕರೆಕ್ಟಾಗಿ ಹದ ಹಾಕೋತೀವಲ್ಲ, ಸೊ ಆ ಥರ ನೀಟಾಗಿ ಬರ್ತಾವೆ ಚಕ್ಲಿ. ಸೊ ಫಸ್ಟ್ ಟೈಮ್ ಮಾಡತ್ತೀನಿ, ಚಂದ ಬಂದು, ಬಟ್ ಟೇಸ್ಟ್ ಹೆಂಗಾಗ್ಯಾವ ಅಂತ ಗೊತ್ತಿಲ್ಲ. ಹಸ್ಬೆಂಡ್ ಅವ್ರಿಗೆ ಹೋಗ್ಯಾರ, ಅವ್ರು ಬಂದಮೇಲೆ ತೋರಿಸ್ತೀನಿ ಅಂತ ಅವ್ರಿಗೆ ಹೆಂಗಾಗ್ಯಾವ ಅಂತ ಟೇಸ್ಟ್ ಹೇಳ್ತಾರೆ ಅವರು. ಸೊ ಎಲ್ಲ ಆದ್ಮೇಲೆ ಸಿಗ್ತೀನಿ ರೀ ಮತ್ತೆ. ಸ್ವಲ್ಪ ಮಾಡತ್ತಿದ್ರೆ ಹೆಂಗೆ ಬರ್ತಾವ ಅಂತ ಗೊತ್ತಿರಲಿಲ್ಲ ನನಗೆ, ಹಿಂಗಾಗಿ ಹಿಟ್ಟು ಸ್ವಲ್ಪ ಕಲಸ್ಕೊಂಡಿದ್ದೆ. ಬೆಟ್ ಓಕೆ ದುಡ್ಡು. ಬಟ್ ಮೆತ್ತಗೆ ಮಾತ್ರ ಆಗಬಾರ್ದೆ, ಕುರುಕುರು ಆದರೆ ಸ್ವಲ್ಪ ಟೇಸ್ಟ್ ಇರ್ತಾವ. ಸೊ ಕುರುಕುರು ಆಗಲಿ ಅಂತ ಬೇಡ್ಕೋತೀನಿ.
ಇಷ್ಟೊಂದು ಆಗ್ಯಾವ ಇಷ್ಟ ಆಗ್ಯಾವ ಬರೀ ನಾನು ಮೂರು ಬಟ್ಲು ಅಕ್ಕಿ ಹಿಟ್ಟು ಹಾಕಿದ್ದಕ್ಕೆ ಇಷ್ಟೊಂದು ಆಗ್ಯಾವ. ನಾನು ದೊಡ್ಡ ದೊಡ್ಡವೇ ಹಾಕೀನಿ, ಸಣ್ಣ ಸಣ್ಣ ಬೇಕಾದರೂ ಹಾಕೋಬೋದು ಚಕ್ಲಿನ. ಸೊ ಅಂತೂ ಹಬ್ಬದ ಸ್ಪೆಷಲ್ ಚಕ್ಲಿ ಮುಗೀತು. ನಂದು ಎರಡು ಅದಾವ, ಎರಡು ಕರೀದಾದ್ಮೇಲೆ ಮುಗಿದೋಯ್ತು. ನಾನು ಮಾಡಿರೋ ಚಕ್ಲಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ, ಹಂಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ.